ಸ್ಟಡಿ ಆಫ್ ಕೋಡ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಿ ಸಿ ಡಿ ಬೈನರಿ ಕೋಡ್ ಡೆಸಿಮಲ್ ಅಂದ್ರೆ ಏನಂತ ತಿಳ್ಕೊಂಡ್ವಿ ಕಳೆದ ಕ್ಲಾಸಲ್ಲಿ. ಮತ್ತೆ ಬಿ ಸಿ ಡಿ ಅಡಿಷನ್, ಕೂಡೋದು ಹೇಗೆ, ಬಿ ಸಿ ಡಿ ನಂಬರ್ಗಳನ್ನ ಹೇಗೆ ಕೂಡೋದು ಅಡಿಷನ್ ಅಂತ ಏನಂತ ಕಳೆದ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಹೋಗಿ ನೋಡ್ಕೊಂಬನ್ನಿ. ಈ ಕ್ಲಾಸಲ್ಲಿ ಡೆಸಿಮಲ್ ಟು ಬಿ ಸಿ ಡಿ, ಬಿ ಸಿ ಡಿ ಟು ಡೆಸಿಮಲ್ ಕನ್ವರ್ಷನ್. ಡೆಸಿಮಲ್ ಟು ಬಿ ಸಿ ಡಿ, ಡೆಸಿಮಲ್ ಟು ಬಿ ಸಿ ಡಿ ಹೇಗೆ ಮಾಡೋದು? ಫಾರ್ ಎಕ್ಸಾಂಪಲ್ 431 ಅಂತ ಹೇಳ್ಕೊಂಡು ಡೆಸಿಮಲ್ ನಂಬರ್ ಇದನ್ನ ಬಿ ಸಿ ಡಿ ಬರೀಬೇಕು. ಕಳೆದ ಕ್ಲಾಸಲ್ಲಿ ಬರ್ತಿದ್ದೀವಿ ಚಾರ್ಟು, ಆ ಚಾರ್ಟ್ ನೆನ್ಪಿಟ್ಕೊಂಡ್ರೆ ಇದು 1 ಅಂತಂದ್ರೆ 0001, 3 ಅಂತಂದ್ರೆ 0011, 4 ಅಂತಂದ್ರೆ 0100. ಇದು ಬೈನರಿ ಕೋಡೆಡ್ ಡೆಸಿಮಲ್. ಚಾರ್ಟ್ ಇನ್ನೊಂದ್ಸರಿ ಬರ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಬೈನರಿ ನಂಬರ್ ಇದು, ಡೆಸಿಮಲ್ ನಂಬರ್, ಡೆಸಿಮಲ್ ಇದು ಬಿ ಸಿ ಡಿ ಬೈನರಿ ಕೋಡೆಡ್ ಡೆಸಿಮಲ್. ಇದು ಡೆಸಿಮಲ್, ಇದು ಬೈನರಿ ಕೋಡೆಡ್ ಡೆಸಿಮಲ್. ಡೆಸಿಮಲ್ 0 ಅಲ್ಲಿ, ಬೈನರಿ ಕೋಡೆಡ್ ಡೆಸಿಮಲ್ ಅಲ್ಲಿ 4 ಜೀರೋಸ್. ಡೆಸಿಮಲ್ 1 ಅಂದ್ರೆ 0001, 2 ಅಂತಂದ್ರೆ 0010, 3 ಅಂತಂದ್ರೆ 0100, 4 ಅಂತಂದ್ರೆ 0101, 5 ಅಂತಂದ್ರೆ 3 ಅಂತಂದ್ರೆ 0011, 4 ಅಂತಂದ್ರೆ 0100, 5 ಅಂತಂದ್ರೆ 0101, 6 ಅಂದ್ರೆ 0110, 0 ಅಂದ್ರೆ 4 ಜೀರೋಸ್, 1 ಅಂದ್ರೆ 301, 2 ಅಂದ್ರೆ 0010, 3 ಅಂದ್ರೆ 0011, 4 ಅಂದ್ರೆ 0100, 5 ಅಂದ್ರೆ 0101, 6 ಅಂದ್ರೆ 0110, 7 ಅಂದ್ರೆ 0111, 8 ಅಂದ್ರೆ 1000, 9 ಅಂತಂದ್ರೆ 1001, 10 ಅಂತಂದ್ರೆ 1010 ಅಲ್ಲ, 10 ಅಂತಂದ್ರೆ 0001, 4 ಜೀರೋಸ್. ಇದೆ ಬೈನರಿ ಕೋಡೆಡ್ ಡೆಸಿಮಲ್. ಈಚ್ ಡಿಜಿಟ್ನ ಇದರಿಂದ ರೆಪ್ರೆಸೆಂಟ್ ಮಾಡಬೇಕು. 9 ವರೆಗೆ ಸೇಮ್ ಬಿ ಸಿ ಡಿ ಬೈನರಿ ಸೇಮ್ ಇರುತ್ತೆ, 10 ಚೇಂಜ್ ಆಗುತ್ತೆ, ಬೈನರಿ ಕೋಡೆಡ್ ಡೆಸಿಮಲ್ ಆಗುತ್ತೆ. 11 ಅಂತಂದ್ರೆ 0001, 0001, 12 ಅಂತಂದ್ರೆ 0001, 0010, ಈ ರೀತಿ ಬರಿತಾ ಹೋಗ್ಬೇಕು. ಈಚ್ ಡಿಜಿಟ್, 1 ಅಂತಂದ್ರೆ 0001, 4 ಬಿಟ್ ಬೈನರಿ ನಂಬರ್, 3 ಅಂತಂದ್ರೆ 0011, 4 ಅಂತಂದ್ರೆ 0100, 9 ಬರಿ ನೆನ್ಪಿಟ್ಕೊಳ್ಳಿ. ಅದ್ರ ಪ್ರಕಾರ ಈಚ್ ಡಿಜಿಟ್ ಇಂದ ಬರಿತಾ ಹೋಗ್ಬೋದು. 1 ಅಂತಂದ್ರೆ ಈ 4 ಬಿಟ್, 3 ಅಂತಂದ್ರೆ ಈ 4 ಬಿಟ್, 4 ಅಂತಂದ್ರೆ ಈ 4 ಬಿಟ್, 0100, ಆ ರೀತಿ ಕನ್ವರ್ಷನ್ ಮಾಡೋದು. ಇವಾಗ ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್, ಡೆಸಿಮಲ್ ಪಾಯಿಂಟ್ ಇದೆ 63.92, ಇದನ್ನ ಹೆಂಗೆ ಬರೆಯೋದು? ಫಸ್ಟು 2 ಅಂತಂದ್ರೆ 0010, 9 ಅಂತಂದ್ರೆ 1001 ಪಾಯಿಂಟ್ ಡೆಸಿಮಲ್ ಪಾಯಿಂಟ್, 3 ಅಂತಂದ್ರೆ 0011, 6 ಅಂತಂದ್ರೆ 0110, ಇದು ಆನ್ಸರ್. ಡೆಸಿಮಲ್ ಇಂದ ಬೈನರಿ ಕನ್ವರ್ಟ್ ಮಾಡೋದು, ಇದು ಪ್ರೊಸೀಜರ್. ನೆಕ್ಸ್ಟ್ ಬಿ ಸಿ ಡಿ, ಡೆಸಿಮಲ್ನಿಂದ ಬಿ ಸಿ ಡಿ, ಡೆಸಿಮಲ್ನಿಂದ ಬಿ ಸಿ ಡಿ ಕನ್ವರ್ಟ್ ಮಾಡೋದು ಬೈನರಿ ಕೋಡೆಡ್ ಡೆಸಿಮಲ್ಲಿಗೆ. ಇವಾಗ ಬಿ ಸಿ ಡಿಯಿಂದ ಡೆಸಿಮಲ್ಲಿಗೆ ಉಲ್ಟಾ ಕೊಟ್ಟಿರೋದು ಬಿ ಸಿ ಡಿ ಇರುತ್ತೆ, ಅದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಬಿ ಸಿ ಡಿ ಟು ಡೆಸಿಮಲ್, ಬಿ ಸಿ ಡಿ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು. ಎಕ್ಸಾಂಪಲ್ ತಗೊಳ್ಳಿ, 0011, 0110, 0101, 4 ಗ್ರೂಪಿಂಗ್ ಮಾಡ್ತಾ ಬನ್ನಿ. ಈ 4 ಗ್ರೂಪಿಂಗ್, ಇದು 5, 0101 ಅಂದರೆ, 0110 ಅಂದರೆ 6, 0011 ಅಂದರೆ 3, 356 ಇಸ್ ದ ಆನ್ಸರ್, 365 ಇಸ್ ದ ಆನ್ಸರ್. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ತಗೊಳ್ಳಿ, 0001, 1,
0111.1000110 ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ರಿ. ಫೋರ್ ಫೋರ್ ಗ್ರೂಪಿಂಗ್ ಮಾಡ್ರಿ. ಇಲ್ಲಿಂದ ಇದೊಂದು ಫೋರ್ ಗ್ರೂಪಿಂಗ್, ಇದೊಂದು ಫೋರ್ ಗ್ರೂಪಿಂಗ್, ಇದೊಂದು ಫೋರ್ ಗ್ರೂಪಿಂಗ್, ಇದು 7 point, ಇದು 8, ಇದು 6, 7.86. 7.86 ಇಸ್ ದ ಆನ್ಸರ್. ಡೆಸಿಮಲ್ ಟು ಬಿ ಸಿ ಡಿ, ಬಿ ಸಿ ಟು ಡೆಸಿಮಲ್. ಈ ಚಾರ್ಟ್ ನೆನ್ಪಿಡ್ಕೊಳ್ಳಿ. ಡೆಸಿಮಲ್ ಟು ಬಿ ಸಿ ಡಿ, ಇಲ್ಲಿಂದ ಇದನ್ನ ಕನ್ವರ್ಟ್ ಮಾಡಿ ಬರೀಬೇಕು. ಬಿ ಸಿ ಡಿ ಟು ಡೆಸಿಮಲ್ ಅಂದರೆ ಈ ಉಲ್ಟಾ ಫೋರ್ ಫೋರ್ ಗ್ರೂಪಿಂಗ್ ಮಾಡ್ಕೊಂಡು ಉಲ್ಟಾ ಏನಿದೆ ಅದನ್ನು ಬರೆದರೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಸ್ ತ್ರೀ ಕೋಡ್. ಎಕ್ಸಸ್ ತ್ರೀ ಕೋಡ್ ಅಂದರೆ ಏನು? ಎಕ್ಸಸ್ ತ್ರೀ ಕೋಡ್ ಅಂದರೆ ಎಕ್ಸಸ್ ತ್ರೀ ಕೋಡ್ ನೆಕ್ಸ್ಟ್ ಎಕ್ಸಸ್ ತ್ರೀ ಕೋಡ್ ಎಕ್ಸಸ್ ತ್ರೀ ಬೈನರಿ ಕೋಡೆಡ್ ಡೆಸಿಮಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟಿಪ್ ಬ್ರಿಡ್ಜ್. ಇನ್ನೊಂದು ಏನಂತ ಕರಿತೀವಿ, ಎಸ್ ಟಿ ಐ ಬಿ ಐ ಟಿ ಝೆಡ್ ಕೋಡ್ ಅಂತಾನು ಕರಿತೀವಿ. ಎಸ್ ಟಿ ಐ ಬಿ ಐ ಟಿ ಝೆಡ್ ಕೋಡ್ ಅಂತಾನು ಕರಿತೀವಿ. ದಿ ಎಕ್ಸಸ್ ತ್ರೀ ಕೋಡ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಸಮ್ ಓಲ್ಡರ್ ಕಂಪ್ಯೂಟರ್ಸ್ ಬಿಕಾಸ್ ಆಫ್ ಸೆಲ್ಫ್ ಕಾಂಪ್ಲಿಮೆಂಟಿಂಗ್ ಪ್ರಾಪರ್ಟಿ. ಓಲ್ಡರ್ ಕಂಪ್ಯೂಟರ್ಗಳಲ್ಲಿ ಎಕ್ಸಸ್ ತ್ರೀ ಕೋಡ್ ಯೂಸ್ ಮಾಡ್ತಾ ಇದ್ವಿ. ದಿಸ್ ಈಸ್ ಆನ್ ಅನ್ವೈಟೆಡ್ ಕೋಡ್, ಇದಕ್ಕೆ ವೈಟ್ಸ್ ಇರಲ್ಲ, ಇದು ಅನ್ವೈಟೆಡ್ ಕೋಡ್. ಈ ಪಾಯಿಂಟ್ ಭಾಳ ನೆನ್ಪಿಟ್ಕೊಳ್ಳಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲೆಲ್ಲ ಕೇಳ್ತಾ ಇರ್ತಾರೆ, ಎಕ್ಸಸ್ ತ್ರೀ ಕೋಡ್ ಇಸ್ ಡ್ಯಾಶ್ ಕೋಡ್. ಎಕ್ಸಸ್ ತ್ರೀ ಕೋಡ್ ಇಸ್ ಅನ್ವೈಟೆಡ್ ಕೋಡ್ ವೇರ್ ಈಚ್ ಕೋಡೆಡ್ ಕಾಂಬಿನೇಷನ್ ಇಸ್ ಒಪ್ಟೈನ್ಡ್ ಫ್ರಮ್ ದಿ ಕರಸ್ಪಾಂಡಿಂಗ್ ಬೈನರಿ ವ್ಯಾಲ್ಯೂಸ್ ಪ್ಲಸ್ ತ್ರೀ. ಹೆಂಗೆ ಬರುತ್ತೆ ಎಕ್ಸಸ್ ತ್ರೀ ಕೋಡ್ ಅಂತಂದರೆ, ಬೈನರಿ ವ್ಯಾಲ್ಯೂಸ್ಗೆ ಪ್ಲಸ್ ತ್ರೀ ಆ್ಯಡ್ ಮಾಡಿದ್ರೆ ಅವಾಗ ಬರುತ್ತೆ ಡೆಸಿಮಲ್ ಡಿಜಿಟ್ಸ್. ಡೆಸಿಮಲ್ ಡಿಜಿಟ್ಸ್ 0 to 9 ಡೆಸಿಮಲ್ ಅಂದರೆ ಎಕ್ಸಸ್ ತ್ರೀ ಹೆಂಗೆ ಬರುತ್ತೆ ಅಂತಂದರೆ, ಎಕ್ಸಸ್ ತ್ರೀ ಕೋಡ್ ಎಕ್ಸಸ್ ತ್ರೀ ಹೆಂಗೆ ಬರುತ್ತೆ ಅಂತಂದರೆ ಬೈನರಿ ಕೋಡ್ಗೆ 3 ಆ್ಯಡ್ ಮಾಡೋದ್ರಿಂದ ಬರುತ್ತೆ. 0000 ಅಂತಂದರೆ ಇದು 3 ಆ್ಯಡ್ ಮಾಡಿದ್ರೆ ಎಕ್ಸಸ್ ತ್ರೀ 0011 ಅಂತಂದರೆ 0001 ಇದಕ್ಕೆ 3 ಆ್ಯಡ್ ಮಾಡಿದ್ರೆ 0100 2 0010 0101 ಟೂಗೆ 3 ಆ್ಯಡ್ ಮಾಡಿದ್ರೆ 0101 ಪ್ಲಸ್ 3 ಇದಕ್ಕೆ ಪ್ಲಸ್ 3 ಆ್ಯಡ್ ಮಾಡಬೇಕು. ಬೈನರಿ ಕೋಡ್ಗೆ ಪ್ಲಸ್ 3 ಆ್ಯಡ್ ಮಾಡಿದ್ರೆ ಬೈನರಿ ಕೋಡ್ ಅಂತಂದರೆ 0000 ಅಲ್ಲಿರುತ್ತೆ, ಅದಕ್ಕೆ 3 ಅಂತಂದರೆ 0111 ಆ್ಯಡ್ ಮಾಡೋದ್ರಿಂದ 1100 0010ಗೆ 0011 ಆ್ಯಡ್ ಮಾಡಿದ್ರೆ 0+1 1 1+1 0 ಕ್ಯಾರಿ 1 1 0 0101 0101 ಟೂಗೆ 0101 1ಗೆ 0001ಗೆ 0011 ಆ್ಯಡ್ ಮಾಡಿದ್ರೆ 1+1 0 1 0 1 1 0100 ಈ ರೀತಿ ಬರುತ್ತೆ. 3 ಆ್ಯಡ್ ಮಾಡೋದ್ರಿಂದ ಬೈನರಿ ಕೋಡ್ಗೆ ಬೈನರಿ ನಂಬರ್ಗೆ ಬೈನರಿ ಡಿಜಿಟ್ಗೆ 3 ಆ್ಯಡ್ ಮಾಡೋದ್ರಿಂದ ಎಕ್ಸಸ್ 3 ಬರುತ್ತೆ. 3 0110 ಇಲ್ಲಿ 0011 4 0111 0100 ಇರುತ್ತೆ ಬೈನರಿಯಲ್ಲಿ. 5 1000 ಇಲ್ಲಿ 0101 ಇರುತ್ತೆ. 6 0001 1001 0110 7 0110 0111 0111ಗೆ 1 1 ಆ್ಯಡ್ ಮಾಡಿರಿ. 1+1 0 1
वन प्लस वन 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 जीरो वन जीरो प्लस वन 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 प्लस वन जीरो वन हिंगे बरुत्ते वन जीरो वन जीरो वन जीरो वन जीरो सेवन एट वन जीरो वन 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 ट्रिपल जीरो नाइन लास्ट वन वन जीरो जीरो वन जीरो जीरो वन वन जीरो जीरो वन गे वन वन ऐड मार्ट्री वन प्लस वन जीरो वन वन प्लस वन जीरो वन 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 जीरो जीरो आ रीति बरुत्ते इदु एक्सस् थ्री कोड नेक्स्ट डेसिमल टू एक्सस् थ्री कन्वर्शन डेसिमल टू एक्सस् थ्री कन्वर्शन एक्सस् थ्री कोड इज अनवेटेड कोड वेट्स इरल्ल अदु डेसिमल नंबर न ಬೈನರಿಯಲ್ಲಿ ಬರೆದು ಬೈನರಿ ನಂಬರ್ಗೆ ತ್ರೀ ಆ್ಯಡ್ ಮಾಡೋದ್ರಿಂದ ಬೈನರಿ ತ್ರೀ ಆ್ಯಡ್ ಮಾಡೋದ್ರಿಂದ ಜೀರೋ ಜೀರೋ ಒನ್ ಒನ್ ಆ್ಯಡ್ ಮಾಡೋದ್ರಿಂದ ಫೋರ್ ಬಿಟ್ ಬೈನರಿ ನಂಬರ್ಗೆ ಜೀರೋ ಜೀರೋ ಒನ್ ಒನ್ ಆ್ಯಡ್ ಮಾಡೋದ್ರಿಂದ ಬರೋದೆ ಎಕ್ಸಸ್ ತ್ರೀ ಕೋಡ್ ಅರ್ಥ ಆಯ್ತಲ್ಲ ಎಕ್ಸಸ್ ತ್ರೀ ಕೋಡ್ ಇದನ್ನ ಓಲ್ಡರ್ ಕಂಪ್ಯೂಟರ್ಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ರು ಇದರ ಯೂಸೇಜ್ ಓಲ್ಡರ್ ಕಂಪ್ಯೂಟರ್ಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ರು ಈಗ ಡೆಸಿಮಲ್ ಟು ಎಕ್ಸಸ್ ತ್ರೀ ಕೋಡ್ ಹೆಂಗೆ ಡೆಸಿಮಲ್ ಇಂದ ಎಕ್ಸಸ್ ತ್ರೀ ಕೋಡ್ ಕನ್ವರ್ಟ್ ಮಾಡೋದು ಎಕ್ಸಾಂಪಲ್ ತಗೊಳ್ಳಿ ಎಕ್ಸಾಂಪಲ್ ಒನ್ ಟ್ವೆಂಟಿ ನೈನ್ ಕನ್ವರ್ಟ್ ಇಂಟು ಎಕ್ಸಸ್ ತ್ರೀ ಫಸ್ಟ್ ಒನ್ ಟೂ ನೈನ್ ಪ್ಲಸ್ ತ್ರೀ ಆ್ಯಡ್ ಮಾಡಿರಿ ಈಚ್ ಡಿಜಿಟ್ಗೆ ನೈನ್ ಪ್ಲಸ್ ತ್ರೀ ಟ್ವೆಲ್ವ್ ಟೂ ಪ್ಲಸ್ ತ್ರೀ ಫೈವ್ ತ್ರೀ ಪ್ಲಸ್ ಒನ್ ಫೋರ್ ಇವಾಗ ಬಂದಿರೋದನ್ನ ಬೈನರಿ ಕನ್ವರ್ಟ್ ಮಾಡಿರಿ ಟ್ವೆಲ್ವ್ ಅಂದರೆ ಒನ್ ಒನ್ ಜೀರೋ ಜೀರೋ ಫೈವ್ ಅಂದರೆ ಜೀರೋ ಒನ್ ಜೀರೋ ಒನ್ ಫೋರ್ ಅಂದರೆ ಜೀರೋ ಒನ್ ಜೀರೋ ಜೀರೋ ಇದೇ ಬೈ ಎಕ್ಸಸ್ ತ್ರೀ ಕೋಡ್ ಎಕ್ಸಸ್ ತ್ರೀ ಕೋಡ್ ಆಫ್ ದಿಸ್ ಇವನ್ ಡೆಸಿಮಲ್ ನಂಬರ್ ಎಕ್ಸಸ್ ತ್ರೀ ಕೋಡ್ ಆಫ್ ಗಿವನ್ ಡೆಸಿಮಲ್ ನಂಬರ್ ಈಚ್ ಡಿಜಿಟ್ಗೆ ತ್ರೀ ಆ್ಯಡ್ ಮಾಡಿ ಅದನ್ನು ಬೈನರಿಗೆ ಕನ್ವರ್ಟ್ ಮಾಡೋದು ನೆಕ್ಸ್ಟ್ ಗ್ರೇ ಕೋಡ್ ವಾಟ್ ಈಸ್ ಗ್ರೇ ಕೋಡ್ ಏನೇನು ಮಾಡಿದ್ವಿ ಡೆಸಿಮಲ್ ಟು ಬಿ ಸಿ ಡಿ ಬಿ ಸಿ ಡಿ ಟು ಡೆಸಿಮಲ್ ಕನ್ವರ್ಷನ್ ಮಾಡಿದ್ವಿ ವಾಟ್ ಈಸ್ ಎಸ್ ಎಸ್ ತ್ರೀ ಕೋಡ್ ಅಂತ ತಿಳ್ಕೊಂಡ್ವಿ ಡೆಸಿಮಲ್ ಟು ಎಸ್ ಎಸ್ ತ್ರೀ ಕೋಡ್ ಕನ್ವರ್ಷನ್ ಕಲ್ತ್ಕೊಂಡ್ವಿ ಎಸ್ ಎಸ್ ತ್ರೀ ಕೋಡ್ ಇಸ್ ಅನ್ವೈಟೆಡ್ ಕೋಡ್ ಅಂತ ತಿಳ್ಕೊಂಡ್ವಿ ಓಲ್ಡರ್ ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ತಿಳ್ಕೊಂಡ್ವಿ ಈಗ ಗ್ರೇ ಕೋಡ್ ವಾಟ್ ಈಸ್ ಗ್ರೇ ಕೋಡ್ ಗ್ರೇ ಕೋಡ್ ಅಂದರೆ ಏನು ದ ಗ್ರೇ ಕೋಡ್ ಈಸ್ ಎ ವೇರಿಯಬಲ್ ವೇಟೆಡ್ ಕೋಡ್ ದಟ್ ಈಸ್ ಗ್ರೇ ಕೋಡ್ ಈಸ್ ಅನ್ವೈಟೆಡ್ ಕೋಡ್ ಗ್ರೇ ಕೋಡ್ ಆಲ್ಸೋ ಅನ್ವೈಟೆಡ್ ಕೋಡ್ ಸಿನ್ಸ್ ದೇರ್ ಆರ್ ನೋ ಸ್ಪೆಸಿಫಿಕ್ ವೇಟ್ಸ್ ಅಸೈನ್ ಟು ದಿ ಈಚ್ ಬಿಟ್ ಪೊಸಿಷನ್ ದಿಸ್ ಮೀನ್ಸ್ ದಟ್ ಇಟ್ ಈಸ್ ಅರೇಂಜ್ಡ್ ಸೋ ದಟ್ ಎವರಿ ಟ್ರಾನ್ಸಿಷನ್ ಫ್ರಮ್ ಒನ್ ವ್ಯಾಲ್ಯೂ ಟು ದಿ ನೆಕ್ಸ್ಟ್ ವ್ಯಾಲ್ಯೂ ಇನ್ವಾಲ್ವ್ಸ್ ಓನ್ಲಿ ಒನ್ ಬಿಟ್ ಚೇಂಜ್ ದ ಗ್ರೇ ಕೋಡ್ ಈಸ್ ಸಮಟೈಮ್ಸ್ ರೆಫರ್ಡ್ ಟು ಆಸ್ ರಿಫ್ಲೆಕ್ಟೆಡ್ ಬೈನರಿ ಕೋಡ್ ಗ್ರೇ ಕೋಡ್ ನ ಅನ್ವೈಟೆಡ್ ಕೋಡ್ ಅಂತ ಕರಿತೀವಿ ರಿಫ್ಲೆಕ್ಟೆಡ್ ಬೈನರಿ ಕೋಡ್ ಅಂತ ಕರಿತೀವಿ ಬಿಕಾಸ್ ದ ಫಸ್ಟ್ ಏಟ್ ವ್ಯಾಲ್ಯೂಸ್ ಕಂಪೇರ್ ವಿತ್ ದೋಸ್ ಆಫ್ ದ ಲಾಸ್ಟ್ ಏಟ್ ವ್ಯಾಲ್ಯೂಸ್ ಅದಕ್ಕೋಸ್ಕರ ಅದನ್ನ ರಿಫ್ಲೆಕ್ಟೆಡ್ ಬೈನರಿ ಕೋಡ್ ಅಂತ ಕರಿತೀವಿ ಬಟ್ ಇನ್ ರಿವರ್ಸ್ ಆರ್ಡರ್ ದ ಫಿಗರ್ ಶೋಸ್ ದಿ ಗ್ರೇ ಕರೆಸ್ಪಾಂಡಿಂಗ್ ಈಗ ನೋಡ್ರಿ ಡೆಸಿಮಲ್ ಬೈನರಿ ಗ್ರೇ ಕೋಡ್ ಡೆಸಿಮಲ್ ವ್ಯಾಲ್ಯೂ ಡಿ ಬೈನರಿ ವ್ಯಾಲ್ಯೂ ಬಿ ತ್ರೀ ಬಿ ಟೂ ಬಿ ಒನ್ ಬಿ ನಾಟ್ ಜಿ ತ್ರೀ ಜಿ ಟೂ ಜಿ ಒನ್ ಜಿ ನಾಟ್ ಝೀರೋ ಇದ್ದರೆ ಫೋರ್ ಝೀರೋಸ್ ಗ್ರೇ ಕೋಡ್ ಝೀರೋ 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 ಡೆಸಿಮಲ್ ಒನ್ ಅಂತಂದರೆ ಝೀರೋ 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 ಒನ್ ಗ್ರೇ ಕೋಡ್ ಬಂದ್ಬಿಟ್ಟು ಝೀರೋ 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 ಒನ್ ಟೂ ಅಂತಂದರೆ ಝೀರೋ ಝೀರೋ ಒನ್ ಝೀರೋ 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 ಒನ್ ಒನ್ ಹೆಂಗೆ ಬರುತ್ತಂದರೆ ನೆಕ್ಸ್ಟ್ ಹೇಳ್ತೀನಿ ಹೆಂಗೆ ಬರುತ್ತೆ ಇದು ಗ್ರೇ ಕೋಡ್ ಅಂತ ಇವಾಗ ಚಾರ್ಟ್ ನೋಡ್ಕೊಳ್ಳಿ ಹೆಂಗೆ ತ್ರೀ ಅಂತಂದರೆ ಝೀರೋ ಝೀರೋ ಒನ್ ಒನ್ ಝೀರೋ ಝೀರೋ ಒನ್ ಝೀರೋ
4 ಅಂತಂದ್ರೆ 0 1 0 0 0 1 1 0 5 ಅಂತಂದ್ರೆ 0 1 0 1 ಗ್ರೇ ಕೋಡ್ 0 ತ್ರಿಬಲ್ 1 6 ಅಂದ್ರೆ 0 1 1 0 0 1 0 1 7 ಅಂತಂದ್ರೆ 0 ತ್ರಿಬಲ್ 1 ಇಲ್ಲಿ 0 1 0 0 ಅಬ್ಸರ್ವ್ ಮಾಡ್ರಿ 0 0 0 0 0 0 1 ಇದು 0 0 1 1 0 0 1 1 2 ಗೆ 0 1 0 1 ಇದು 0 1 1 0 0 1 1 0 ಇಲ್ಲಿದೆ 0 ತ್ರಿಬಲ್ 1 ಇಲ್ಲಿದೆ ಇದು ಇಲ್ಲಿ ಇದು ಕೆಳಗೆ ಇದು ಇಲ್ಲಿ ಅದಕ್ಕೆ ರಿಫ್ಲೆಕ್ಟೆಡ್ ಕೋಡಸ್ ಅಂತ ಕರಿತೀವಿ ಈಗ ನೆಕ್ಸ್ಟ್ ಏಟ್ ಏಟ್ ಬಂದ್ಬಿಟ್ಟು 1000 1000 8 ಇಲ್ಲಿ 1100 9 1001 1101 ಇದು ಹೆಂಗೆ ಬರುತ್ತೆ ಅಂತ ನೆಕ್ಸ್ಟ್ ಫಾರ್ಮುಲಾ ಇದೆ ಫಾರ್ಮುಲಾ ಪ್ರಕಾರ ಬರುತ್ತೆ ಅದು 10 10 10 4 1s 11 10 1 1 12 1 1 0 0 10 1 0 13 1101 1011 14 1110 1110 14 1001 15 last 1111 1000 ಈಗ ನೆಕ್ಸ್ಟ್ ಬೈನರಿ ಟು ಗ್ರೇ ಕನ್ವರ್ಷನ್ ಬೈನರಿಯಿಂದ ಗ್ರೇಗೆ ಹೇಗೆ ಬೈನರಿಯಿಂದ ಗ್ರೇಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ ಹೇಗೆ ಬರುತ್ತೆ ಗ್ರೇ ಕೋಡ್ ಅನ್ನೋದನ್ನು ತಿಳ್ಕೊಂಡ್ರಿ ಅದು ಕೋಡ್ಸ್ ಇವಾಗ ಅದು ಹೆಂಗೆ ಬರುತ್ತೆ ಅದಕ್ಕೆ ಫಾರ್ಮುಲಾ ಇದೆ ಫಾರ್ಮುಲಾ ಪ್ರಕಾರ ಬರುತ್ತೆ ಬೈನರಿ ಟು ಗ್ರೇ ಬೈನರಿ ಟು ಗ್ರೇ ಕೋಡ್ ಕನ್ವರ್ಷನ್ ಬೈನರಿ ಟು ಗ್ರೇ ಜಿ ತ್ರೀ ಇಸ್ ಈಕ್ವಲ್ಸ್ ಟು ಬಿ ತ್ರೀ ಜಿ ಟೂ ಇಸ್ ಈಕ್ವಲ್ಸ್ ಟು ಬಿ ತ್ರೀ ಎಕ್ಸ್ ಆರ್ ಬಿ ಟೂ ಇದು ಗೇಟ್ಸ್ ಗೇಟ್ಸ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಗೇಟ್ಸ್ ಬರುತ್ತೆ ಗೇಟ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಜಿ ಒನ್ ಇಸ್ ಈಕ್ವಲ್ಸ್ ಟು ಬಿ ಟೂ ಎಕ್ಸ್ ಆರ್ ಬಿ ಒನ್ ಜಿ ನಾಟ್ ಇಸ್ ಈಕ್ವಲ್ಸ್ ಟು ಬಿ ಒನ್ ಎಕ್ಸ್ ಆರ್ ಬಿ ನಾಟ್
ಅದು ಎಕ್ಸ್ ಆರ್ ಗೇಟ್ದು ಟ್ರೂ ಟೇಬಲ್ ಗೊತ್ತಾಗಬೇಕು. ಎಕ್ಸ್ ಆರ್ ಟೇಬಲ್ ಎ ಬಿ, ಎ ಎಕ್ಸ್ ಆರ್ ಬಿ, ಝೀರೋ ಝೀರೋ ಇದ್ರೆ ಝೀರೋ, ಝೀರೋ ಒನ್ ಇದ್ರೆ ಒನ್, ಒನ್ ಝೀರೋ ಇದ್ರೆ ಝೀರೋ, ಒನ್ ಒನ್ ಇದ್ರೆ, ಒನ್ ಝೀರೋ ಇದ್ರೆ ಒನ್, ಒನ್ ಒನ್ ಇದ್ರೆ ಝೀರೋ. ಇದು ಎಕ್ಸ್ ಆರ್ ಗೇಟ್. ಇದು ಹೆಂಗೆ ಬರುತ್ತೆ ಅಂತಂದರೆ ಎ ಬಾರ್ ಬಿ ಪ್ಲಸ್ ಬಿ ಎ ಬಾರ್, ಇದಕ್ಕೆ ವ್ಯಾಲ್ಯೂಸ್ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಇದು ಆನ್ಸರ್ ಬರುತ್ತೆ. ಝೀರೋ ಮಾಡಿದ್ರೆ ಒನ್, ಬಿ ಝೀರೋ, ಒನ್ ಇಂಟು ಝೀರೋ ಪ್ಲಸ್ ಬಿ ಝೀರೋ, ಒನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಂಪ್ಲಿಮೆಂಟ್. ಇದು ಬಾರ್ ಅಂತಂದರೆ ಒನ್, ಝೀರೋ ಇದ್ರೆ ಒನ್, ಒನ್ ಇದ್ರೆ ಒನ್ ಬರಬೇಕು. ಒನ್ ಇಂಟು ಝೀರೋ ಝೀರೋ, ಝೀರೋ ಇಂಟು ಒನ್ ಝೀರೋ, ಸೊ ಝೀರೋ ಪ್ಲಸ್ ಝೀರೋ ಝೀರೋ. ಹಿಂಗೆ ಒಂದೊಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಇವೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬರುತ್ತೆ. ಇದು ನಿಮಗೆ ಈ ಟೇಬಲ್ ಟ್ರೂತ್ ಟೇಬಲ್ ನೆನ್ಪು ಪಡ್ಕೊಳ್ರಿ. ಇವಾಗ ಈ ಕನ್ವರ್ಷನ್ ನಿಮಗೆ ಈಸಿ ಆಗುತ್ತೆ. ಎಕ್ಸಾಂಪಲ್ ಒನ್ ಝೀರೋ ಒನ್ ಝೀರೋ ತಗೊಳ್ಳಿ. ಒಂದು ಎಕ್ಸಾಂಪಲ್ ನೋಡ್ತೀನಿ, ನೀವೆಲ್ಲಾನು ಮಾಡಿ, ಬೇರೆದೆಲ್ಲಾನು ಮಾಡಿ ಹೆಂಗೆ ಬರುತ್ತೆ ಅಂತ. ಈ ಟ್ರೂತ್ ಟೇಬಲ್ ಮೇಲಿನ ಆ ಟ್ರೂತ್ ಟೇಬಲ್ ನೆನ್ಪಿಟ್ಕೊಂಡು ಮಾಡೋದು. ಒನ್ ಝೀರೋ ಒನ್ ಝೀರೋ ಇದೆ ಅಂತ ಅಂದ್ಕೊಳ್ಳಿ, ಕೊಟ್ಟಿರೋ ನಂಬರು. ಇವಾಗ ಹೆಂಗೆ ಬರುತ್ತೆ ಅಂತಂದರೆ ಇದು ಬಿ ತ್ರೀ, ಬಿ ಟೂ, ಬಿ ಒನ್, ಬಿ ನಾಟ್. ಜಿ ತ್ರೀ ಈಕ್ವಲ್ ಟು ಬಿ ತ್ರೀ. ಜಿ ತ್ರೀ ಹೆಂಗೆ ಬರುತ್ತೆ? ಜಿ ತ್ರೀ ಈಕ್ವಲ್ ಟು ಬಿ ತ್ರೀ. ಬಿ ತ್ರೀ ಏನಿದೆ ಅದೇ ಒನ್ ಸೇಮ್. ಜಿ ಟೂ ಹೆಂಗೆ ಬರುತ್ತೆ? ಜಿ ಟೂ ಹೆಂಗೆ ಬರುತ್ತೆ? ಬಿ ತ್ರೀ ಎಕ್ಸ್ ಆರ್ ಬಿ ಟೂ, ಇವೆರಡನ್ನ ಎಕ್ಸ್ ಆರ್ ಮಾಡಿದ್ರೆ ಬರುತ್ತೆ ಜಿ ಟೂ. ಒನ್ ಎಕ್ಸ್ ಆರ್ ಝೀರೋ, ಒನ್ ಎಕ್ಸ್ ಆರ್ ಝೀರೋ ಒನ್, ಸೊ ಒನ್. ಅದಾದ್ಮೇಲೆ ಬಿ ಜಿ ಒನ್ ಹೇಗೆ ಬರುತ್ತೆ? ಬಿ ಒನ್ ಬಿ ಟು ಎಕ್ಸ್ ಆರ್ ಬಿ ಒನ್, ಬಿ ಟು ಎಕ್ಸ್ ಆರ್ ಬಿ ಒನ್, ಝೀರೋ ಎಕ್ಸ್ ಆರ್ ಒನ್, ಝೀರೋ ಎಕ್ಸ್ ಆರ್ ಒನ್, ಒನ್ ಒನ್ ಜಿ ಒನ್ ಬರುತ್ತೆ. ಜಿ ನಾಟ್ ಹೆಂಗೆ ಬರುತ್ತೆ? ಬಿ ಒನ್ ಎಕ್ಸ್ ಆರ್ ಬಿ ಟು, ಒನ್ ಎಕ್ಸ್ ಆರ್ ಝೀರೋ, ದಟ್ ಈಸ್ ಒನ್. ಇದು ಫೋರ್ ಒನ್ಸ್, ಆನ್ಸರ್ ಈಸ್ ಫೋರ್ ಒನ್ಸ್. ಈ ರೀತಿ ಬರುತ್ತೆ. ಈ ಟೇಬಲ್ ನೋಡ್ಕೊಳ್ರಿ. ಜಿ ತ್ರೀ ಈಕ್ವಲ್ ಟು ಬಿ ತ್ರೀ. ಜಿ ತ್ರೀ ಈಕ್ವಲ್ ಟು ಬಿ ತ್ರೀ. ಬಿ ತ್ರೀ ಏನಿದೆ ಅದೇ ಜಿ ತ್ರೀ. ಜಿ ಟೂ ಈಕ್ವಲ್ ಟು ಬಿ ತ್ರೀ ಎಕ್ಸ್ ಆರ್ ಬಿ ಟೂ. ಬಿ ತ್ರೀ ಎಕ್ಸ್ ಆರ್ ಬಿ ಟೂ ಮಾಡಿದ್ರೆ ಜಿ ಟೂ ಬರುತ್ತೆ. ಜಿ ಒನ್ ಈಸ್ ಈಕ್ವಲ್ಸ್ ಟು ಬಿ ಟೂ ಎಕ್ಸ್ ಆರ್ ಬಿ ಒನ್ ಮಾಡಿದ್ರೆ ಜಿ ಒನ್ ಬರುತ್ತೆ. ಜಿ ನಾಟ್ ಈಸ್ ಈಕ್ವಲ್ಸ್ ಟು ಬಿ ಒನ್ ಎಕ್ಸ್ ಆರ್ ಬಿ ಟೂ ಮಾಡಿದ್ರೆ ಜಿ ನಾಟ್ ಬರುತ್ತೆ. ಬಿ ಒನ್ ಎಕ್ಸ್ ಆರ್ ಬಿ ನಾಟ್ ಮಾಡಿದ್ರೆ ಜಿ ನಾಟ್. ಬಿ ಟೂ ಎಕ್ಸ್ ಆರ್ ಬಿ ಒನ್ ಮಾಡಿದ್ರೆ ಜಿ ಒನ್. ಬಿ ತ್ರೀ ಎಕ್ಸ್ ಆರ್ ಬಿ ಟೂ ಮಾಡಿದ್ರೆ ಜಿ ಟೂ. ಬಿ ತ್ರೀ ಈಕ್ವಲ್ ಟು ಜಿ ತ್ರೀ. ಆ ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾ ಪ್ರಕಾರ ಅದು ಟ್ರೂತ್ ಟೇಬಲ್ ಇಲ್ಲಿದೆ. ಇದು ಟ್ರೂತ್ ಟೇಬಲ್ ಝೀರೋ ಒನ್ ಒನ್ ಝೀರೋ, ಝೀರೋ ಝೀರೋ ಕಾಂಬಿನೇಷನ್, ಝೀರೋ ಒನ್ ಕಾಂಬಿನೇಷನ್, ಒನ್ ಝೀರೋ ಕಾಂಬಿನೇಷನ್, ಒನ್ ಒನ್ ಕಾಂಬಿನೇಷನ್. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಅದು ಕ್ಲೀನಾಗಿ ನೀಟಾಗಿ ಅದು ಗೇಟ್ಸ್ ಬಂದಾಗ ನಿಮ್ಗೆ ಅದು ಟ್ರೂತ್ ಟೇಬಲ್ ಹೆಂಗೆ ಬರುತ್ತೆ ಅಂತ ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಟ್ರೂತ್ ಟೇಬಲ್ ನೆನ್ಪು ಪಡ್ಕೊಳ್ಳಿ. ಅದು ಬಂದ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಬಂತಂತ. ಅದು ಫಾರ್ಮುಲಾ ಇದೆ, ಎ ಬಾರ್ ಬಿ ಪ್ಲಸ್ ಬಿ ಎ ಬಾರ್, ಎ ಬಾರ್ ಬಿ ಪ್ಲಸ್ ಬಿ ಎ ಬಾರ್, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಈ ಫಾರ್ಮುಲಾಯಿಂದ ಬರುತ್ತೆ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಬರುತ್ತೆ ಬಾರ್ ಅಂತಂದ್ರೆ ಝೀರೋ ಇದ್ರೆ ಒಂದು, ಒನ್ ಇದ್ರೆ ಝೀರೋ. ಇದು ಬೈನರಿ ಟು ಗ್ರೇ ಕನ್ವರ್ಷನ್. ಇವಾಗ ಗ್ರೇ ಟು ಬೈನರಿ, ಅದಕ್ಕೂ ಸೇಮ್ ಇದೆ ತರ ಒಂದು ಫಾರ್ಮುಲಾ ಇದೆ. ಎಕ್ಸ್ ಆರ್ ಗೇಟ್ ಇದೆ, ಬಿ ತ್ರೀ, ಬಿ ತ್ರೀ ಬೇಕು ನಮಗೆ. ಬೈನರಿ ಗ್ರೇ ಕೊಟ್ಟಿರ್ತಾರೆ, ಬೈನರಿ ಬೇಕು, ಬಿ ತ್ರೀ ಬೇಕು. ಜಿ ತ್ರೀ, ಜಿ ತ್ರೀ ಏನಿದೆ ಅದೇ ಬಿ ತ್ರೀ. ಬಿ ಟೂ ಈಸ್ ಈಕ್ವಲ್ಸ್ ಟು ಜಿ ತ್ರೀ ಎಕ್ಸ್ ಆರ್ ಜಿ ಟೂ. ಜಿ ತ್ರೀ ಎಕ್ಸ್ ಆರ್ ಜಿ ಟೂ, ಜಿ ತ್ರೀನ ಬಿ ತ್ರೀ ಅಂತಾನೆ ಕರಿಬೋದು. ಸೊ ಬಿ ತ್ರೀ ಎಕ್ಸ್ ಆರ್ ಜಿ ಟೂ ಮಾಡೋದ್ರಿಂದ ಬಿ ಟೂ ಬರುತ್ತೆ. ಬಿ ಒನ್ ಈಸ್ ಈಕ್ವಲ್ಸ್ ಟು ಜಿ ತ್ರೀ ಎಕ್ಸ್ ಆರ್ ಜಿ ಟೂ
ಎಕ್ಸ್ಆರ್ ಜಿ ಒನ್ ಮಾಡೋದ್ರಿಂದ ಬರುತ್ತೆ. ಜಿ ತ್ರೀ ಎಕ್ಸ್ಆರ್ ಜಿ ಟೂ ಅಂತಂದ್ರೆ ಬಿ ಟೂ ಎಕ್ಸ್ಆರ್ ಜಿ ಒನ್ ಮಾಡೋದ್ರಿಂದ ಬರುತ್ತೆ. ಲಾಸ್ಟ್ ಬಿ ನಾಟ್ ಹೆಂಗ್ ಬರುತ್ತೆ? ಜಿ ತ್ರೀ ಎಕ್ಸ್ಆರ್ ಜಿ ಟೂ ಎಕ್ಸ್ಆರ್ ಜಿ ಒನ್ ಎಕ್ಸ್ಆರ್ ಜಿ ನಾಟ್. ಇದಿಷ್ಟು ಜಿ ತ್ರೀ ಎಕ್ಸ್ಆರ್ ಜಿ ಟೂ ಎಕ್ಸ್ಆರ್ ಜಿ ಒನ್ ಬಂದ್ಬಿಟ್ಟು ಬಿ ಒನ್ ಎಕ್ಸ್ಆರ್ ಜಿ ನಾಟ್ ಮಾಡೋದ್ರಿಂದ ಬಿ ನಾಟ್ ಬರುತ್ತೆ. ಎಕ್ಸ್ಆರ್ ಆಪರೇಷನ್ ಇದೆ, ಸೇಮ್ ಟ್ರೂ ಟೇಬಲ್. ಬಿ ತ್ರೀ ಈಕ್ವಲ್ ಟು ಜಿ ತ್ರೀ, ಬಿ ಟೂ ಈಕ್ವಲ್ ಟು ಜಿ ತ್ರೀ ಎಕ್ಸ್ಆರ್ ಜಿ ಟೂ. ಜಿ ತ್ರೀನ ಬಿ ತ್ರೀ ಅಂತಾನೆ ಕರಿಬಹುದು. ಸೊ ಬಿ ತ್ರೀ ಎಕ್ಸ್ಆರ್ ಜಿ ಟೂ. ಬಿ ಒನ್ ಇಸ್ ಈಕ್ವಲ್ ಟು ಜಿ ತ್ರೀ ಎಕ್ಸ್ಆರ್ ಜಿ ಟೂ ಎಕ್ಸ್ಆರ್ ಜಿ ಒನ್. ಜಿ ತ್ರೀ ಎಕ್ಸ್ಆರ್ ಜಿ ಟೂ ಬಂದ್ಬಿಟ್ಟು ಬಿ ಟೂ ಅಂತ ಕರಿಬಹುದು. ಸೊ ಬಿ ಟೂ ಎಕ್ಸ್ಆರ್ ಜಿ ಒನ್. ಬಿ ನಾಟ್ ಇಸ್ ಈಕ್ವಲ್ ಟು ಜಿ ತ್ರೀ ಎಕ್ಸ್ಆರ್ ಜಿ ಟೂ ಎಕ್ಸ್ಆರ್ ಜಿ ಒನ್ ಎಕ್ಸ್ಆರ್ ಜಿ ನಾಟ್. ಜಿ ತ್ರೀ ಎಕ್ಸ್ಆರ್ ಜಿ ಟೂ ಎಕ್ಸ್ಆರ್ ಜಿ ಒನ್ ಎಕ್ಸ್ಆರ್ ಅಂದ್ರೆ ಬಿ ಒನ್. ಸೊ ಬಿ ಒನ್ ಎಕ್ಸ್ಆರ್ ಜಿ ನಾಟ್. ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡೋಣ. ಫಸ್ಟ್ ಬರ್ತಾರಲ್ಲ ಚಾರ್ಟ್, ಆ ಚಾರ್ಟ್ ಅಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ರಿ. ಎಲ್ಲ ಬರುತ್ತೆ. ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರ್ತಿದ್ದೀರಿ, ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲಿ. ಒನ್ 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 ಎಕ್ಸಾಂಪಲ್ ತಗೊಳೋಣ. ಇವಾಗ ನಮಗೆ ಬಿ ತ್ರೀ ಬೇಕು. ಬಿ ತ್ರೀ ಹೆಂಗ್ ಬರುತ್ತೆ? ಜಿ ತ್ರೀ ಕೊಟ್ಟಿರೋದು ಜಿ ತ್ರೀ, ಜಿ ಟೂ, ಜಿ ಒನ್, ಜಿ ನಾಟ್. ಬಿ ತ್ರೀ ಹೆಂಗ್ ಬರುತ್ತೆ? ಜಿ ತ್ರೀ ಏನಿದೆ ಅದೇ ಬರುತ್ತೆ, ಸೇಮ್. ಬಿ ಟೂ ಹೆಂಗ್ ಬರುತ್ತೆ? ಬಿ ತ್ರೀ ಎಕ್ಸ್ಆರ್ ಜಿ ಟೂ. ಬಿ ತ್ರೀ ಎಕ್ಸ್ಆರ್ ಜಿ ಟೂ. ಒನ್ ಎಕ್ಸ್ಆರ್ ಒನ್, ಒನ್ ಎಕ್ಸ್ಆರ್ ಒನ್ ಝೀರೋ. ಬಿ ಒನ್ ಹೆಂಗ್ ಬರುತ್ತೆ? ಬಿ ಟೂ ಎಕ್ಸ್ಆರ್ ಜಿ ಒನ್ ಝೀರೋ ಎಕ್ಸ್ಆರ್ ಒನ್ ಒನ್. ಬಿ ನಾಟ್ ಹೆಂಗ್ ಬರುತ್ತೆ? ಬಿ ಒನ್ ಎಕ್ಸ್ಆರ್ ಜಿ ನಾಟ್. ಒನ್ ಎಕ್ಸ್ಆರ್ ಒನ್ ಝೀರೋ, ಒನ್ ಝೀರೋ, ಒನ್ ಝೀರೋ. ಇಷ್ಟೇ. ಥ್ಯಾಂಕ್ ಯು.